ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಶಿಫಾರಸಿನ ಅಂಶಗಳು ಲಭ್ಯವಾಗ್ತಾ ಇದೆ ಗಣೇಶೋತ್ಸವಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಕೂಡ ಈಗ ರೆಡ್ ಸಿಗ್ನಲ್ ಅನ್ನ ಕೊಡ್ತಾ ಇದೆ ಹಬ್ಬಕ್ಕೆ ಅನುಮತಿ ನೀಡಲೇಬಾರದು ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿದೆ ತಾಂತ್ರಿಕ ಸಲಹಾ ಸಮಿತಿ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಈ ಶಿಫಾರಸಿನ ಅಂಶಗಳಿವೆ ಹಾಗಿದ್ದಾಗ ಏನಿದೆ ನೋಡು ಸೊ ಏನಿದೆ ಗಣೇಶೋತ್ಸವಕ್ಕೆ ರೆಡ್ ಸಿಗ್ನಲ್ ಅಂತಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪನೆಗೆ ಅವಕಾಶವನ್ನ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ ಕಳೆದ ವರ್ಷದಂತೆ ಗಣೇಶೋತ್ಸವಕ್ಕೆ ಅವಕಾಶವನ್ನ ಕೊಡಿ ಕಳೆದ ವರ್ಷ ಹೇಗಿತ್ತು ಹಾಗೆ ಕೊಡಿ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆಗೆ ಸಾರ್ವಜನಿಕವಾಗಿಯೂ ಕೂಡ ಗಣೇಶ ವಿಸರ್ಜಿಸಬಾರದು ಅನ್ನುವಂಥ ಮಾತು ಸಾರ್ವಜನಿಕವಾಗಿಯೂ ಓಕೆ ಇನ್ನು ಸಾರ್ವಜನಿಕವಾಗಿ ಅವಕಾಶ ಕೊಟ್ರೆ ಗುಂಪುಗೂಡ್ತಾರೆ ಅನ್ನುವಂತ ಪ್ರಶ್ನೆ ಹೇಳ್ತಾ ಇದ್ದಾರೆ ಸೊ ಸಲಹಾ ಸಮಿತಿ ಕೊಡ್ತಾ ಇರುವಂಥದ್ದು ಇದಕ್ಕೆ ವಾಪಸ್ ಬರೋಣ ಈ ವಿಚಾರದಲ್ಲಿ ಸಾರ್ವಜನಿಕವಾಗಿ ಅವಕಾಶ ಕೊಟ್ಟರೆ ಗುಂಪು ಕೊಡ್ತಾರೆ ಅಂತ ಹೇಳಿ ಆ ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ ಮನೆ ಮನೆಗೆ ಪ್ರಸಾದ ಹಂಚುವಾಗ ಸೋಂಕು ಸ್ಫೋಟ ಆಗ್ಬೋದು ಅಂತ ಹೇಳಿ ಓಕೆ ಫೈನ್ ಇನ್ನು ವ್ಯಾಕ್ಸಿನ್ ಮುಗಿಯುವವರೆಗೂ ಕೂಡ ಅವಕಾಶ ಕೊಡಲೇಬೇಡಿ ಅಂತ ಹೇಳ್ತಾ ಇದ್ದಾರೆ ವ್ಯಾಕ್ಸಿನ್ ಮುಗಿಯುವವರೆಗೂ ಅವರು ಅವ್ರ ಹತ್ರ ಸ್ಟಾಕ್ ಇರೋವರೆಗೂ ಅಥವಾ ವ್ಯಾಕ್ಸಿನ್ ಎಲ್ಲರಿಗೂ ತಲುಪೋವರೆಗೂ ಸೊ ಓಕೆ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ವೇಳೆಗೆ ವ್ಯಾಕ್ಸಿನ್ ಪೂರ್ಣವಾಗಲಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಹದಿನಾರು ಪರ್ಸೆಂಟ್ ಆಗಿದೆ ದೇಶದಲ್ಲಿ ಸಿಕ್ಸ್ಟೀನ್ ಪರ್ಸೆಂಟ್ ಇವರು ಟಾರ್ಗೆಟ್ ಇಟ್ಕೊಳ್ತಾ ಇರೋದು ಮಾರ್ಚ್ ಓಕೆ ಮುಂದಿನ ವರ್ಷ ಮಕ್ಕಳಿಗೂ ಕೂಡ ಲಸಿಕೆ ಬರಬಹುದು ಅಂತಿದ್ದಾರೆ ಲಸಿಕೆ ಬಂದ ನಂತರವಷ್ಟೇ ಹಬ್ಬಕ್ಕೆ ಅನುಮತಿಯನ್ನ ಕೊಡಬಹುದು ಅನ್ನುವಂತ ಲೆಕ್ಕಾಚಾರಗಳು ಇವರು ಸೊ ಇದಿಷ್ಟು ಸಲಹಾ ಸಮಿತಿ ಕೊಡ್ತಾ ಇರುವಂತ ಶಿಫಾರಸು ಸೊ ಸಾರ್ವಜನಿಕವಾಗಿಯೂ ಕೂಡ ಗಣೇಶವನ್ನ ವಿಸರ್ಜಿಸಬಾರದು ಪ್ರತಿಷ್ಠಾಪನೆಗೆ ಅವಕಾಶ ಮಾಡಿಕೊಡಬಾರದು ಕಳೆದ ವರ್ಷ ಹೇಗಿತ್ತು ಹಾಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅವಕಾಶ ಕೊಟ್ಟರೆ ಗುಂಪು ಕೊಡ್ತಾರೆ ಅನ್ನುವಂಥ ಮಾತನ್ನ ಮನೆ ಮನೆಗೆ ಪ್ರಸಾದ ಹಂಚುವಾಗ ಸೋಂಕು ಸ್ಫೋಟವಾಗಬಹುದು ಅಂತ ಹೇಳ್ತಾ ಇದ್ರೆ ಅದಕ್ಕೆಲ್ಲ ಬ್ರೇಕ್ ಹಾಕಿ ಸೊ ವ್ಯಾಕ್ಸಿನ್ ಮುಗಿಯೋವರೆಗೂ ಅವಕಾಶ ಕೊಡಲೇಬೇಡಿ ಅಂತಿದ್ದಾರೆ ನನ್ನ ಸೌದುಗಿ ಲೋಕೇಶ್ ಅನ್ನೋದಕ್ಕೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ಲೋಕೇಶ್ ಇದು ಹೇಗೆ ಆಯಿತು ಅಂತಂದ್ರೆ ಇಡೀ ದಿನಪೂರ್ತಿ ಎಲ್ಲ ನಿಮಗೆ ಪ್ರತಿದಿನವೂ ಕೂಡ ಓಡಾಡೋಕೆ ಮಾರ್ಕೆಟ್ಗಳಲ್ಲೆಲ್ಲ ಗುಂಪು ಸೇರೋದಂತೆ ಆ ಹಬ್ಬದ ದಿನ ಮಾತ್ರ ಗುಂಪು ಸೇರಿಬಿಟ್ರೆ ಕೊರೋನಾ ಬಂದ್ಬಿಡುತ್ತೆ ಅಂದರೆ ಕೊರೋನಾ ಹಬ್ಬವನ್ನು ನೋಡ್ಕೊಂಡು ಬರುತ್ತಾ ದಿನ ಗುಂಪು ಸೇರ್ತಾರಲ್ವ ಜನ ಅದಕ್ಕೆ ಬ್ರೇಕ್ ಹಾಕೋದು ಯಾರು ಅಂತ ಶ್ರಾವಣ ಮಾಸ ಅಂತ ಹೇಳಿದರು ಶುಕ್ರವಾರ ಶನಿವಾರ ದೇವಸ್ಥಾನಗಳಿಗೆ ಬ್ರೇಕ್ ಹಾಕಿದರು ಶುಕ್ರವಾರ ಶನಿವಾರ ಮತ್ತು ಭಾನುವಾರಕ್ಕೆ ಬ್ರೇಕ್ ಹಾಕಿದರು ಬಟ್ ಶುಕ್ರವಾರ ನಮಾಜಿಗೆ ಮಾತ್ರ ಬ್ರೇಕ್ ಹಾಕಲ್ಲ ದೇವಸ್ಥಾನಗಳಿಗೆ ಮಾತ್ರ ಬೀಗ ಹಾಕ್ತಾರೆ ಅಂದರೆ ಉದ್ದೇಶ ಏನು ದ ಇಂಟೆನ್ಷನ್ ದಿನ ಗುಂಪು ಸೇರ್ಕೊಳ್ಳಿ ಹಬ್ಬಕ್ಕೆ ಮಾತ್ರ ಬ್ರೇಕ್ ಹಾಕ್ತೀವಿ ಅಂತ ಓಕೆ ಸಂಪರ್ಕ ಸಾಧ್ಯ ಆಗಿಲ್ಲ ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡೋಣ ಬಟ್ ಅರ್ಥ ಆಗ್ತಾ ಇಲ್ಲ ಪ್ರತಿ ದಿನವೂ ಕೂಡ ಜನ ಗುಂಪು ಸೇರ್ತಾರ್ರಿ ಹೋಗಿ ನೋಡಿ ಮಾಲ್ಗಳಲ್ಲಿ ಹೋಗಿ ನೋಡಿ ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಹೋಗಿ ನೋಡಿ ಮಾರ್ಕೆಟ್ಗಳಲ್ಲಿ ಜನ ಗುಂಪು ಸೇರೆ ಸೇರ್ತಾ ಇದ್ದಾರೆ ಯಾಕೆ ರಾಜಕಾರಣಿಗಳು ತಮ್ಮ ಸುತ್ತಮುತ್ತ ಸೇರಿಸ್ಕೊಂಡಿಲ್ವೇ ಗುಂಪು ಸೇರಿಸ್ಕೊಂಡೆ ಓಡಾಡ್ತೀರಾ ಅಲ್ಲಿ ಮಾತ್ರ ಸೋಂಕು ಬರಲ್ಲ ಹಬ್ಬದ ದಿನ ಮಾತ್ರ ಅಲ್ಲೊಂದು ಇಪ್ಪತ್ತ್ ಮೂವತ್ತು ಜನ ಸೇರಿಬಿಟ್ರೆ ಕೊರೋನಾ ಬಂದ್ಬಿಡುತ್ತೆ ಅಂದರೆ ಕೊರೋನಾ ಹಬ್ಬ ಯಾವತ್ತು ಆ ಮುಹೂರ್ತವನ್ನ ನೋಡಿಕೊಂಡು ಬಂದು ಕೊರೋನಾ ಹಬ್ಬುತ್ತೆ ಅಂತ ಆಯ್ತು ಈಗ ರಾಜಕಾರಣಿಗಳ ಸುತ್ತಲೂ ಓಡಾಡಿದ್ರಲ್ಲ ಎಷ್ಟು ಜನ ಟೆಸ್ಟಿಂಗ್ ಮಾಡಿಸ್ಕೊಂಡಿದ್ದೀರಪ್ಪ ಎಷ್ಟು ಜನ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀರಾ ಯಾರಾದರೂ ಹೇಳಿ ಒಬ್ಬರಾದರೂ ಯಾ ಯಾರು ಹೇಳಲ್ಲ ಹೇಳಿ ನೋಡೋಣ ಒಬ್ಬರಾದ್ರು ಹಬ್ಬಕ್ಕೆ ಮಾತ್ರ ಬರುತ್ತೆ ನಿಮಗೆ ಓಕೆ ಲೋಕೇಶ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ನನ್ನ ಸಹೋದ್ಯೋಗಿ ಲೋಕೇಶ್ ಈಗ ಶ್ರಾವಣ ಮಾಸದಲ್ಲಿ ಶನಿವಾರ ಭಾನುವಾರ ಎರಡೂ ದಿನವೂ ಕೂಡ ಜನ ಸೇರ್ತಾರೆ ಅಂತ ಬ್ರೇಕ್ ಹಾಕಿದ್ರು ಇನ್ನು ಐದು ದಿನ ಮಾರ್ಕೆಟ್ ಅಲ್ಲಿ ಜನ ಗುಂಪು ಸೇರ್ಕೊಳ್ತಾರೆ ಮಾಲ್ಗಳಲ್ಲಿ ಜನ ಸೇರ್ಕೊಳ್ತಾರೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಸೇರ್ಕೊಳ್ತಾರೆ ಸೂಪರ್ ಮಾರ್ಕೆಟ್ಗಳಲ್ಲಿ ಜನ ಸೇರ್ಕೊಳ್ತಾರೆ ಅಲ್ಲಿ ಗುಂಪು ಸೇರಿದರೆ ಕೊರೋನಾ ಬರಲ್ಲ ಹಬ್ಬದ ದಿನ ಮಾತ್ರ ಮುಹೂರ್ತ ನೋಡಿಕೊಂಡು ಕೊರೋನಾ ಬಂದು ಅಟ್ಯಾಕ್ ಮಾಡುತ್ತೆ ಅಲ್ವಾ ಲೋಕೇಶ್ ಇವರ ಲೆಕ್ಕಾಚಾರ ನೋಡ್ತಾ ಇದ್ರೆ ಹಾಗೆ ಇದೆ ಅರನ್ನು ಖಂಡಿತವಾಗೂ ಮಾಲು ಮಾರ್ಕೆಟು ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಜನ ಗುಂಪು ಕೊಡ್ತಾರೆ ಅಲ್ಲಿ ಕೂಡ ಕರೋನಾ ಸ್ಪ್ರೆಡ್ ಆಗುತ್ತೆ ಆದ್ರೆ ಇಲ್ಲಿ ಈಗ ಹಬ್ಬ ಇರುವ ಹಿನ್ನೆಲೆಯಲ್ಲಿ ಈಗ ಹಬ್ಬದ ಸಂದರ್ಭದಲ್ಲಿ ಸೋಂಕು ಹೆಚ್ಚಾಗುತ್ತೆ ಅಂತೇಳಿ ಈಗ ಇದನ್ನ ಆ ಕೋಡ್ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದು ಹಬ್ಬ ಆಚರಣೆ ಇರುವ ಕಾರಣದಿಂದಾಗಿ ಜನ ಗುಂಪು ಕೊಡ್ತಾರೆ ರೂಲ್ಸ್ ಬ್ರೇಕ್ ಆಗುತ್ತೆ ಕೋವಿಡ್ ಸ್ಪ್ರೆಡ್ ಆಗುತ್ತೆ ಅಂತೇಳಿ ಈಗ ರೂಲ್ಸ್ ಅನ್ನು ಮಾಡೋದಕ್ಕೆ ನನ್ನ ಪ್ರಶ್ನೆ ಅದಲ್ಲ ನಾನು ಕೇಳ್ತಾ ಇರೋದು ದಿನಾಲು ಗುಂಪು ಸೇರ್ತಾರೆ ಹಬ್ಬದ ದಿನಾ ಗುಂಪು ಸೇರೋದಕ್ಕೆ ದಿನಾ ಗುಂಪು ಸೇರೋದಕ್ಕೆ ಏನು ವ್ಯತ್ಯಾಸ ಅಂತ ಕೊರೋನಾ ಏನು ಹಬ್ಬದ ದಿನ ಮಾತ್ರ ಹುಡ್ಕೊಂಡು ಬರುತ್ತಾ ಅಂತ ನನ್ನ ಪ್ರಶ್ನೆ ಖಂಡಿತ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಶನಿವಾರ ಇರ್ಬೋದು ಭಾನುವಾರ ಇರ್ಬೋದು ಆ ವೀಕೆಂಡ್ ಡೇಸ್ಗಳಲ್ಲಿ ಜನ ಗುಂಪುಗೂಡುವಂಥದ್ದು ಮಾರ್ಕೆಟ್ಗಳಲ್ಲಿ ಗುಂಪುಗೂಡುವಂಥದ್ದು ಇಲ್ಲಿ ಕೂಡ ಸ್ಪ್ರೆಡ್ ಆಗುತ್ತೆ ಜೊತೆಗೆ ಹಬ್ಬಗಳಲ್ಲೂ ಕೂಡ ಸ್ಪ್ರೆಡ್ ಆಗುತ್ತೆ ರೂಲ್ಸ್ ಮಾಡಿದ್ರೆ ಯಾವಾಗಲೂ ಕೂಡ ರೂಲ್ಸ್ ಒಂದೇ ಥರನೇ ಇರಬೇಕಾಗುತ್ತೆ ಅದೇ ಈಗ ಹಬ್ಬವನ್ನೇ ಗಮನದಲ್ಲಿಟ್ಕೊಂಡು ಹಬ್ಬಕ್ಕೆ ಬ್ರೇಕ್ ಹಾಕೋದ್ರಿಂದ ಹಿಂದೂ ಸಂಪ್ರದಾಯಕ್ಕೆ ಎಲ್ಲ ಒಂಚೂರು ಧಕ್ಕೆ ಆಗುತ್ತಾ ಎನ್ನುವಂಥ ರೀತಿಯಲ್ಲಿ ಕೆಲವರು ಒಂದಿಷ್ಟು ವಾದವನ್ನು ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಸರ್ಕಾರ ಕೂಡ ಎಲ್ಲ ರೀತಿಯ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಂಡು ಜೊತೆಗೆ ವೀಕೆಂಡ್ ಡೇಸ್ ಗಳಲ್ಲೂ ಕೂಡ ಗುಂಪುಗೂಡ್ತಕ್ಕಂಥ ಪ್ರದೇಶಗಳಿಗೆ ಒಂದಿಷ್ಟು ರೂಲ್ಸ್ ಬಿಡುಗಡೆ ಮಾಡಿ ಹಬ್ಬಕ್ಕೂ ಕೂಡ ಒಂದಿಷ್ಟು ರೂಲ್ಸ್ ಬಿಡುಗಡೆ ಮಾಡಿ ಹಬ್ಬಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ವಂತ ಕಾದು ನೋಡ್ಬೇಕಾಗಿದೆ ಅರುಣ್ ಓಕೆ ಲೋಕೇಶ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಯಾವ ರೀತಿ ನಡ್ಕೊಳ್ತಾರೆ ಅಂತ ಹೇಳಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಲೋಕೇಶ್ ಓಕೆ ಶನಿವಾರ ಭಾನುವಾರ ಮಾತ್ರ ಜನ ಶ್ರಾವಣ ಮಾಸದಲ್ಲಿ ದೇವಸ್ಥಾನಗಳಿಗೆ ಹೋಗ್ತಾರ ಅಂತೇಳಿ ವೀಕೆಂಡ್ ಅಲ್ಲಿ ಲಾಕ್ ಮಾಡಿಬಿಟ್ರು ದೇವಸ್ಥಾನಗಳಿಗೆ ಬೀಗ ಹಾಕಿದ್ರು ಪ್ರಸಾದ ಕೊಡಬಾರ್ದು ತೀರ್ಥ ಕೊಡಬಾರ್ದು ಅಂತ ಬಟ್ ಶುಕ್ರವಾರಕ್ಕೆ ನೂರು ಇನ್ನೂರು ಜನ ಮಸೀದಿಗಳಲ್ಲಿ ನಮಾಜ್ ಮಾಡಕ್ಕೆ ಸೇರ್ಕೊಳ್ತಾರೆ ಅದಕ್ಕೆ ಯಾವುದೇ ರೂಲ್ಸ್ ಇಲ್ಲ ಅದಾದ ನಂತರ ಹಬ್ಬದ ದಿನ ಗಣೇಶೋತ್ಸವಕ್ಕೆ ದಿನಾ ಗುಂಪು ಸೇರ್ಕೊಳ್ತಾರೆ ಮಾರ್ಕೆಟ್ಗಳಲ್ಲಿ ದಿನಾ ಗುಂಪು ಸೇರ್ಕೊಳ್ತಾರೆ ಮಾಲ್ಗಳಲ್ಲಿ ದಿನಾ ಗುಂಪು ಸೇರ್ಕೊಳ್ತಾರೆ ಸೂಪರ್ ಮಾರ್ಕೆಟ್ಗಳಲ್ಲಿ ತರಕಾರಿ ಖರೀದಿ ಮಾಡ್ಕೊಳ್ಳಕ್ಕೆ ಹೋಗುವಂಥ ಜಾಗದಲ್ಲಿ ಅಲ್ಲಿ ಗುಂಪು ಸೇರಿದ್ರೆ ಜನಕ್ಕೆ ಕೊರೋನಾ ಬರಲ್ಲ ಹಬ್ಬದ ದಿನ ಹಬ್ಬದ ದಿನ ಆ ಗಣೇಶ ಸಾರ್ವಜನಿಕ ಗಣೇಶವನ್ನ ಕೂರಿಸಿರುವಂತ ಜಾಗದಲ್ಲಿ ಒಂದು ಇಪ್ಪತ್ತು ಜನ ಸೇರ್ಕೊಂಡ್ಬಿಟ್ರೆ ಕೊರೋನಾ ಬಂದ್ಬಿಡುತ್ತಂತೆ ಆ ಹಾ ಹಾ ನಿಮ್ ಜೊತೆಗೆ ಸುತ್ತಾಡ್ತಾರಲ್ರಿ ರಾಜಕೀಯವಾಗಿರುವಂತಹ ಸಮಾರಂಭಗಳಲ್ಲಿ ಅದ್ಯಾವುದೋ ಮಾಡಿದ್ರಲ್ಲ ಆಶೀರ್ವಾದ ಯಾತ್ರೆ ಅಂತ ಹೇಳಿ ಜನ ಆಶೀರ್ವಾದ ಯಾತ್ರೆ ಹ್ಞೂ ಅದೊಂದು ಅದೊಂದು ನಿಮ್ಗೆ ಕೊರೋನಾ ಆಶೀರ್ವಾದ ಮಾಡೋದು ಅಲ್ಲಿ ಕಾಣಿಸ್ತಿಲ್ಲ ನಿಮಗೆ ಗಣೇಶನನ್ನ ಕೂರಿಸಿದ ತಕ್ಷಣ ಕೊರೋನಾ ಬಂದ್ಬಿಡುತ್ತೆ ಅವರಿಗೆ ಅಯ್ಯೋ ಅದು ಯಾರಿದಾರೋ ಕಮಿಟಿಗಳಲ್ಲಿ ಅದೇನ್ ಯೋಚನೆ ಮಾಡ್ತಾರೋ